ಡಾಕ್ಟರ್ ರಾಜ್ಕುಮಾರ್ ಹೇಳ್ದಂಗೆ ಕಸ್ಟಮರೇ ನಮ್ಗೆ ದೇವರು, ಅಭಿಮಾನಿ ದೇವರು ಅಂದಂಗೆ ನಮ್ಗೆ ಇವರೇ ದೇವರು. ಪುಟ್ಟಣ ಕಣಗಲ್ ಬರೋದು ಅರ್ಜುನ್ ಸರ್ಜಾ ನಮ್ಮ ಅಂಗಡಿ ಬಾದಾಮಿಯಲ್ಲೂ ಪ್ರತಿ ಸಂಜೆ 7-8 ಗಂಟೆ ಅಷ್ಟು ಬಂದು ಕುಡಿಯೋರು. ಆಮೇಲೆ ಉಪೇಂದ್ರ ಅವರು ಎಲ್ಲಿದ್ರು ಶೂಟಿಂಗ್ ಆದ್ರೂ ನಮ್ಮ ಅಂಗಡಿ ಟೀ 100%. ಈವನ್ ಯಶ್ ಅವರು ರೆಗ್ಯುಲರ್ ಆಗಿ ಬರ್ತಾರೆ. ಶುರು ಮಾಡಿದಾಗ ಇದೊಂದು ಬಾದಾಮಿ ಹಾಲ್ ಅಂಗಡಿ ಇದೆ. ಆ ಬಾದಾಮಿ ಹಾಲ್ ಜೊತೆಯಲ್ಲಿ ಬಿ ಬಿ ಬೇಕರಿ ಸ್ಪೆಷಲ್ ಬನ್ನು, ಆರ್ಡಿನರಿ ಬನ್ನು ಆ ಕಾಲದಿಂದಲೂ ಒಂದು ಆ ಪ್ರಕ್ರಿಯೆ ನಡ್ಕೊಂಬಂದಿದ್ದದ್ದು. ಈಗ ಕಾಫಿ ಟೀ ಏನು ಒಂದು ಕ್ರೇಜ್ ಇದೆಯೋ ಆಗ ಬಾದಾಮಿ ಹಾಲ್ ಕ್ರೇಜ್. ಇಲ್ಲಿ ನಮ್ಮ ತಂದೆ ಶುರು ಮಾಡಿದಾಗ ಒಂದು ದಿನಕ್ಕೆ ಒಂದು ಕಡಿಮೆ ಅಂದರೆ ಒಂದು 100-200 ಬನ್ನು ಕೊಡೋದು. ಆ ಬರೀ ಬನ್ ಜೊತೆಯಲ್ಲಿ ಒಂದು ಬಾದಾಮಿ ಹಾಲ್ ಇತ್ತಂದರೆ ಆ ಒಂದು ಸ್ವಾದನೆ ಬೇರೆ. ಈ 66 ಏನು ಶುರುವಾಗಿದ್ದು ಈ ಒಂದು ವ್ಯಾಪಾರ, ನಂತರದ ದಿನಗಳಲ್ಲಿ ನಾವೆಲ್ಲ ಒಂದು ಸ್ವಲ್ಪ ಈಗ ನಾನು ನಮ್ಮ ತಮ್ಮ ಎಲ್ಲ ಒಂದು ಈ ಮೆಜಾರಿಟಿ ಇದಕ್ಕೆ ಬಂದಾಗ ಜನ ಏನು ಬಯಸ್ತಿದ್ರೆ ಬರೀ ಬನ್ನು ಹಾ ಬಾದಾಮಿ ಹಾಲು ಅಷ್ಟಕ್ಕೆ ಸೀಮಿತ ಅಲ್ಲ ಅನ್ನೋದನ್ನು ಆ ಜನರು ಒಂದು ಬದಲಾವಣೆ ಬಯಸ್ತಾ ಇದ್ರು. ಮೂಲತಃ ನಮ್ಗೆ ಇಲ್ಲೇನಂತಂದರೆ ಈ ಥಿಯೇಟರ್ಗಳಿರ್ತಿತ್ತು, ಶಾಂತಿ ಥಿಯೇಟ್ರು, ನಂದ ಟಾಕೀಸು, ಪುಟ್ಟಣ್ಣ ಟಾಕೀಸು, ಡ್ರೈವ್ ಇನ್ ಥಿಯೇಟರು, ಸ್ವಾಗತ್ ಥಿಯೇಟ್ರು, ಈ ಕಡೆ ಊರ್ವಶಿ, ಈ ಕಡೆ ಉಮಾ ಟಾಕೀಸು, ಅದಲ್ಲದೆ ಬೇರೆ ಬೇರೆ ಟೆಂಟ್ಗಳು ಇದೆಲ್ಲ. ಸೊ ಆ ಜನರೆಲ್ಲ ನಮ್ಮ ಅಂಗಡಿಗೆ ಬರೋರು, ಒಂದು ಕ್ರೌಡಲ್ಲಿ ಶುರು ಆಗೋದು. ಆ ಕ್ರೌಡನ್ನೇ ನಮ್ಮ ಕಸ್ಟಮರ್ಸ್ ಥರ ನಾವು ನೋಡಲಿಲ್ಲ, ನಮ್ಮ ಸ್ನೇಹಿತರ ಥರ ನೋಡಿದ್ವಿ. ಅಲ್ಲಿ ನಮಗೆ ಆ ಫ್ರೆಂಡ್ಸ್ ಅಂತ ಆಗೋದಕ್ಕೆ ಸಾಧ್ಯತೆ ಆಯಿತು. ಆ ಫ್ರೆಂಡ್ಸ್ ಅಡ್ಡಕ್ಕೆ ಅರ್ಥ ಅಂದರೆ ಆ ಗ್ರೂಪ್ ಬರ್ತಿದ್ರಲ್ಲ, ಗುಂಪು ಗುಂಪು ಜನ ಸಿನಿಮಾಗೆ ಬರ್ತಿದ್ರಲ್ಲ, ಆ ಸಿನಿಮಾ ಜನರಿಗೆ ನಮ್ಮ ಅಂಗಡಿ ಬಾದಾಮಿ ಹಾಲು ಬನ್ನು ಅಂತಂದರೆ ಭಾಳ ಖುಷಿಪಟ್ಟು ತಿನ್ನೋರು. ಫಿಲಮ್ ಮಿಸ್ ಆದರೂ ಪರವಾಗಿಲ್ಲ, ಬನ್ನು ಬಾದಾಮಿ ಹಾಲು ಬೇಕು ಅಂತ. ಕೆಲವು ಸಾರಿ ಬನ್ನು ಬಾದಾಮಿ ಹಾಲು ಮಿಸ್ ಆಗೋದಿಲ್ಲ ಪಿಕ್ಚರ್ಗೆ ಹೋದ್ರೆ ಅನ್ನೋದು ಅದು ಒಂದು ಇರ್ತಿತ್ತು. ಸೊ ಈ ದೃಷ್ಟಿಕೋನದಿಂದ ನಮ್ಮ ಅಂಗಡಿಗೆ ಬರ್ತಿದ್ದ ಜನರನ್ನ ನೋಡಿ ಸಿನಿಮಾಗಳು ಬಿಟ್ಟಾಗ ಪುಟ್ಟಣ ಕಣಗಲ್ ಬರೋರು, ಅರ್ಜುನ್ ಸರ್ಜಾ ನಮ್ಮ ಅಂಗಡಿ ಬಾದಾಮಿಯಲ್ಲೂ ಪ್ರತಿ ಸಂಜೆ 7-8 ಗಂಟೆ ಅಷ್ಟು ಬಂದು ಕುಡಿಯೋರು, ಸುನೀಲ್ ಕುಮಾರ್ ದೇಸಾಯಿ, ಈವನ್ ಯಶ್ ಅವರು ರೆಗ್ಯುಲರ್ ಆಗಿ ಬರ್ತಾರೆ. ಅಂದರೆ ಅವರು ಹೊರಗಡೆ ಬರಲ್ಲ, ಬಂದು ಕಾರಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ಆಮೇಲೆ ಉಪೇಂದ್ರ ಅವರು ಎಲ್ಲಿದ್ರು ಅವ್ರ ಟೀ ನಾ ಎಲ್ಲಿ ಶೂಟಿಂಗ್ ಆದ್ರೂ ನಮ್ಮ ಅಂಗಡಿ ಟೀ 100%. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಶಂಕರ್ನಾಗ್ ಮಾಲ್ಗುಡಿ ಡೇಸ್ ಮಾಡಿದಾಗ ಇಲ್ಲೊಂದು ಸೆಟ್ ಹಾಕಿದಾಗ ನಮ್ಮ ಅಂಗಡಿದೆ ಬಾಟ್ಲುಗಳನ್ನು ಬಳಸ್ಕೊಂಡಿದ್ವಿ. ಇವತ್ತಿನ ಯುವ ಸಮೂಹ ಅದನ್ನು ಬರ್ಗರ್ ಅಂತ ಏನು ಕರೀತಾರೋ ಆ ಬರ್ಗರನ್ನು ನಾವು ಒಂದು 25 ವರ್ಷದ ಹಿಂದೆನೇ ನಾವು ಮಾಡ್ಕೊಂಬಂದ್ಬಿಟ್ಟಿದ್ವಿ. ಅದು ನಮಗೆ ಬರ್ಗರ್ ಅಂತ ಗೊತ್ತಿರಲಿಲ್ಲ. ಬನ್ ಪನ್ನೀರ್ ಪಫ್ ಅಂತ ಮಾಡ್ತೀವಿ, ಬನ್ ಗೋಬಿ ಅಂತ ಮಾಡ್ತೀವಿ, ಬನ್ ಬೇಬಿ ಕಾರ್ನ್ ಪಫ್ ಅಂತ ಮಾಡ್ತೀವಿ, ಬನ್ ಸ್ವೀಟ್ ಕಾರ್ನ್ ಮಾಡ್ತೀವಿ, ಬನ್ ಕ್ಯಾಪ್ಸಿಕಮ್ ಪಫ್ ಮಾಡ್ತೀವಿ. ಆಮೇಲೆ ಎಷ್ಟೋ ಜನ ನಮ್ಮ ಕಸ್ಟಮರ್ಸು ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿದ್ದಾರೆ. ಆ ರಾಷ್ಟ್ರಗಳಲ್ಲಿ ಇದ್ದವರು ಸ್ನೇಹಿತರು ಬೆಂಗಳೂರಲ್ಲೋ ಅಥವಾ ಭಾರತದಲ್ಲಿ ಇದ್ದವ್ರು ಕೇಳ್ತಾರಂತೆ, ಸರ್ ನಮ್ಮ ಅಂಗಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಯು ಎಸ್ ಅಲ್ಲಿ ಒಬ್ರು ಕಸ್ಟಮರ್ ಇದ್ರು, ಅವರು ಇಲ್ಲಿ ಬರ್ತಾ ಇದ್ರು, ಅವಾಗ ಅವ್ರ ಫ್ರೆಂಡ್ ಅಲ್ಲಿದ್ರು, ಅವಾಗ ಇಲ್ಲಿ ಅವರು ಅದನ್ನ ತಿಂತ ಅವ್ರಿಗೆ ತೋರಿಸೋರು. ಮೊನ್ನೆ ಅಂದರೆ ರೀಸೆಂಟಾಗಿ ಒಂದು ಕರೋನಾಗೂ ಬಿಫೋರು ಅವ್ರು ಬಂದಿದ್ರು, ಅವ್ರು ಅಲ್ಲಿದ್ದರು. ಇವರು ನೋಡ್ರಿ ಫ್ರೆಂಡ್ಸ್ ಅಡ್ಡಲ್ಲಿ ತಿಂತಾ ಇದ್ದೀನಿ ಬಿಡ್ತೀವಿ, ನಮ್ಮ ಎದುರುಗಡೆ ಲೈವ್ ಆಗಿ ಇಲ್ಲೇ ತೆಗೆದು ತೋರಿಸಿದ್ರು. ಯಾ ಹಾಯ್, ಐ ಆಮ್ ನಿತೇಶ್. ಸೊ ವಿ ಯೂಶ್ವಲಿ ಕಮ್ ಹಿಯರ್ ರೆಗ್ಯುಲರ್ಲಿ, ಆಲ್ಮೋಸ್ಟ್ ಟ್ವೈಸ್ ಅ ಡೇ ಫಾರ್ ಟೀ ಬ್ರೇಕ್ಸ್ ಆ್ಯಂಡ್ ಆಲ್.
The tea is really good here, and apart from that, food is also good. Here's so much varieties in bun and all, and yeah, it's a good place. Do visit. ಈ ಅಂಗಡಿ ಮಾಡೋದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು. ನಮ್ಮ ತಂದೆಯವರು ಅಂಗಡಿ ಮಾಡಿದಾಗ ಶಾಂತಿ ಥಿಯೇಟ್ರ್ ಅನ್ನೋದೇ ಇರಲಿಲ್ಲ. ಇದೇ ರೋಡೇ ಈ ರೋಡೇ ಕೊನೆಯಾಗಿತ್ತು. ಸೌತ್ ಎಂಡ್ ಅನ್ನೋದು ಇದೇ ಕೊನೆಯಾಗಿತ್ತು. ಇಲ್ಲಿ ತೊಟ್ಟಿ ಕೊಳಾಯಿ ಅಂತ ಈ ರಸ್ತೆಗೆ ಹೆಸರಿದ್ದಿತ್ತು, ತೊಟ್ಟಿ ಕೊಳಾಯಿ ಅಂತ. ಇವಾಗ ಸೌತ್ ಎಂಡ್ ರೋಡ್. ಇಲ್ಲಿ ನಮ್ಮದು ಅಂಗಡಿ ಆವಾಗಲೇ ಸ್ಥಾಪನೆ ಆಗಿತ್ತು. ಆಮೇಲೆ ನಮ್ಮ ತಂದೆಯವರು ಆಮೇಲೆ ಶಾಂತಿ ಥಿಯೇಟ್ರ್ ಓಪನ್ ಆಯಿತು. ಶಾಂತಿ ಥಿಯೇಟ್ರ್ ಓಪನ್ ಆದಮೇಲೆ ಅಲ್ಲಿಂದ ನಮ್ಮ ತಂದೆಯವರು ವ್ಯಾಪಾರ ಮಾಡ್ಕೊಂಡೆ ಬಂದರು. ನಂತರ ನಾವು ನಮ್ಮ ಸಹೋದರರು ನಮ್ಮ ಅಣ್ಣವರು ನಾವೆಲ್ಲರೂ ಸೇರ್ಕೊಂಡು ವ್ಯಾಪಾರ ಮಾಡ್ಕೊಂಡೇ ಬರ್ತಿದ್ವಿ. ಇಲ್ಲಿ ತನಕನೂ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ವಿ. ಬನ್ನಲ್ಲೇ ನಮ್ಮದು ಬನ್ಗುಡಿ ಇಟ್ಸ್ ಇನ್ ಬಸವಂಗುಡಿ ಅಂತ ನಾವು ಮಾಡಿದ್ವಿ. ಅಂದರೆ ಫ್ರೆಂಡ್ಸ್ ಅಡ್ಡಾ ಅಂತ. ನಮಗೆ ಒಂಥರ ತೃಪ್ತಿ ಇದೆ ಸರ್, ಈ ವ್ಯಾಪಾರ ಮಾಡೋದ್ರಲ್ಲಿ ತೃಪ್ತಿ ಇದೆ. ಒಂದು ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ತೀವಿ. ನಾವು ಯಾವುದೇ ಒಂದು ಕೆಟ್ಟ ರೀತಿಯಲ್ಲಾಗಲಿ ಒಂದು ಇಷ್ಟು ನೋಡಿ, ನಾವು ಬಸವಂಗುಡಿ ಏರಿಯಲ್ಲಿ ಇರೋದು ಇವತ್ತಿನವರೆಗೂ ನಮ್ಮದು ಒಂದೇ ಒಂದು ಕಸ್ಟಮರ್ಗೂ ನಮಗೂ ಕಂಪ್ಲೇಂಟ್ ಆಗಿದೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಮಗೆ. ಅಷ್ಟು ಪಕ್ಕಾ ಗ್ಯಾರಂಟಿ ನಾವು. ಯಾಕೆಂದರೆ ಅವರು ನಮಗೆ ದೇವರು. ನಮಗೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ದಂಗೆ ಕಸ್ಟಮರೇ ನಮ್ಗೆ ದೇವರು, ಅಭಿಮಾನಿ ದೇವರು ಅಂದಂಗೆ ನಮ್ಗೆ ಇವರೇ ದೇವರು. ವೇಣು ಅಂತ ನಮ್ಮ ಹೆಸರು. ನಾನು ಬಂದಾಗ ಚಿಕ್ಕ ಹುಡುಗ, ಇಲ್ಲಿ ಚಿಕ್ಕ ಹುಡುಗನಿಂದಲೇ ಇಲ್ಲೇ ಇದ್ದೀನಿ, ಒಂದು 20 ವರ್ಷ ಆಯಿತು. ಐ ಆಮ್ ಕಮಿಂಗ್ ಫಸ್ಟ್ ಟೈಮ್ ಫ್ರಮ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ದಿಸ್ ಇಸ್ ವೆರಿ ಟೇಸ್ಟಿ. ಆಲ್ವೇಸ್ ಯು ಕಮ್ ಹಿಯರ್ ಆ್ಯಂಡ್ ಆಪ್ ಆಯ್ಯೆ ಇದರ ಖಾಯೆ ಅಚ್ಛಾ ಲಗೇಗಾ, ಬಹುತ್ ಬಡಿಯಾ ಹೈ. ಹಾಂ, ಮೈನೆ ದೋ ಟೇಸ್ಟ್ ಕಿಯಾ, ಬಹುತ್ ಅಚ್ಛಾ ಲಗಾ. Oh,